ಕಳೆದ ಎರಡು ದಿನದಿಂದ ಸಖತ್ ಚರ್ಚೆನಲ್ಲಿ ನಲ್ಲಿ ಇರುವಂತಹ ಸುದ್ದಿ ಅಂತ ಹೇಳಿದ್ರೆ ಲಾಯರ್ ಜಗದೀಶ್ ಹಾಗೇನೆ ರಂಜಿತ್ ಕುಮಾರ್ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರಂತೆ ಅವರು ನಿಜಕ್ಕೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದಾರಾ ಅಥವಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಮತ್ತೆ ಇದಕ್ಕೋಸ್ಕರ ತುಂಬಾ ಜನ ವಿಡಿಯೋಸ್ ಅನ್ನ ಸರ್ಚ್ ಮಾಡ್ತಾನೆ ಇದಾರೆ ಇವ್ರ ಬಗ್ಗೆ ಏನಾದ್ರು ಅಪ್ಡೇಟ್ಗಳು ಸಿಗಬಹುದಾ ಅಂತ ಹೇಳಿ ಅದರಲ್ಲೂ ಕೂಡ ತುಂಬಾನೇ ಸ್ಪೆಷಲ್ ಅಂತ ಹೇಳಿದ್ರೆ ಜಗದೀಶ್ ಅವರ ಬಗ್ಗೆ ತುಂಬಾ ಜನ ಸರ್ಚ್ ಮಾಡ್ತಾ ಇದ್ದಾರೆ ಇವರು ಇಲ್ಲಿಂದ ಹೊರಗಡೆ ಬರಬಾರದು ಬಿಗ್ ಬಾಸ್ ಮನೆ ಒಳಗಡೆನೆ ಇರಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಹೀಗಾಗಿನೇ ಈ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ಮೇಲೆ ಈ ವಿಷಯ ಅಂದ್ರೆ ಜಗದೀಶ್ ಮತ್ತು ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇಲ್ವಾ ಅವ್ರು ವಾಪಸ್ ಬರ್ತಾರಾ ಇಲ್ವಾ ಅದೆಲ್ಲದರ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಈ ಚಾನಲ್ ಅನ್ನ ಮೊದಲ ಬಾರಿ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಿಗ್ ಬಾಸ್ ನ ಬಗ್ಗೆ ಡಿಸ್ಕಶನ್ ಮಾಡೋದಕ್ಕಾಗಿ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಸಿಂಪಲ್ ಆಗಿ ವಿಷಯಕ್ಕೆ ಬರೋದಾದ್ರೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದಕ್ಕೆ ಮೇನ್ ರೀಸನ್ ಅವರು ಮಹಿಳೆಯರಿಗೆ ಅವಾಚ್ಯವಾದಂತಹ ಶಬ್ದವನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ಆ್ಯಕ್ಚುವಲಾಗಿ ನೋಡ್ಲಿಕ್ಕೆ ಹೋದರೆ ಅವರು ಹಂಸ ಅವರಿಗೆ ಮಾತ್ರನೇ ಹೇಳಿದ್ದು ಹಂಸ ಅವರಿಗೆ ಅವರು ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಏನು ಪದ ಅಂತ ನಿಮ್ಮಲ್ಲಿ ಈಗಾಗಲೇ ತುಂಬ ಜನರಿಗೆ ಗೊತ್ತು ಮುಂದೆ ಅನ್ನುವಂತಹ ಪದದಲ್ಲಿ ದ ಜಾಗದಲ್ಲಿ ಡ ಅನ್ನು ಯೂಸ್ ಮಾಡಿದ್ದಾರೆ ಸೊ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಒಂದು ಪದವನ್ನು ಯೂಸ್ ಮಾಡಿರೋದರಿಂದ ಸೊ ಅದು ಸ್ವಲ್ಪ ದೊಡ್ಡ ಇಶ್ಯೂ ಆಗಿದೆ ಸೊ ಹೀಗಾಗಿನೇ ಇವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಬೇಕು ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ರು ಹಾಗೆಯೇ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು ಜಾಸ್ತಿ ಒತ್ತಡವನ್ನು ಹೇರಿದ್ರಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ರಂಜಿತ್ ಅವರಂತೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಜಗದೀಶ್ ಅವರನ್ನು ಪುಷ್ ಮಾಡಿದ್ದು ಕ್ಲಿಯರ್ ಆಗಿಯೇ ಕಾಣಿಸ್ತಾ ಇದೆ ಎರಡರಿಂದ ಮೂರು ಬಾರಿ ಅದಕ್ಕಿಂತ ಜಾಸ್ತಿ ಕೂಡ ಇರಬಹುದು ಎವಿಡೆಂಟ್ ಆಗಿ ಕಂಡಿದ್ದು ಎರಡರಿಂದ ಮೂರು ಬಾರಿ ಸೊ ಅಷ್ಟು ಸಲ ಪುಷ್ ಮಾಡಿದ್ದಾರೆ ಸೊ ಹೀಗಾಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರುವಂತಹ ಒಂದು ವಿಷಯದ ಆಧಾರದವಾಗಿ ಇವರನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳುಹಿಸಲಾಗಿದೆ ಇದೇ ವಿಷಯವಾಗಿ ಬಿಗ್ ಬಾಸ್ ಇವರಿಬ್ಬರಿಗೂ ಕೂಡ ಈಗಿಂದ ಈಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತೆ ಹೇಳ್ತಾರೆ ಮತ್ತು ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಅನ್ನು ಕೂಡ ಓಪನ್ ಮಾಡಲಾಗುತ್ತೆ ಸೊ ಇವರಿಬ್ಬರು ಕೂಡ ಅಲ್ಲಿಂದ ಹೊರಗಡೆ ಬಂದಿರೋದಂತೂ ಕನ್ಫರ್ಮ್ ಸೊ ಇವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದು ಬಿಗ್ ಬಾಸ್ ನ ಸೆಟ್ ಇಂದ ಹೊರಗಡೆ ಬಂದಿರುವಂತಹ ಮಾಹಿತಿ ಇನ್ನೂ ತನಕ ಕೂಡ ಸಿಕ್ಕಿಲ್ಲ ಸೊ ಹೀಗೆ ಹೀಗಾಗಿ ಇವರು ಇನ್ನು ಬಿಗ್ ಬಾಸ್ನ ಸೆಟ್ ಅಲ್ಲೇನೆ ಇದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಯಾಕೆ ಅವರನ್ನ ಹೊರಗಡೆ ಕಳಿಸ್ಕೊಟ್ಟಿಲ್ಲ ಅಂತ ನೀವು ಕೇಳೋದಾದ್ರೆ ಅವರನ್ನೇನಾದ್ರು ಇವಾಗ ಹೊರಗಡೆ ಕಳಿಸ್ಕೊಟ್ರೆ ಅವರು ಇಂಟರ್ವ್ಯೂನ ಕೊಡ್ತಾರೆ ಹಾಗೇನೆ ಅವರೇನೆ ಲೈವ್ ಬಂದು ಮಾತಾಡೋದು ಎಲ್ಲವೂ ಕೂಡ ಆಗುತ್ತೆ ಸೊ ಜನರಿಗೆ ಆಲ್ರೆಡಿ ಗೊತ್ತಾಗ್ಬಿಡತ್ತೆ ಬಟ್ ಟಿ ವಿನಲ್ಲಿ ಇನ್ನೂ ತನಕ ಕೂಡ ಇದನ್ನ ಪ್ರಸಾರ ಮಾಡಲಾಗಿಲ್ಲ ಸೊ ಹೀಗಾಗಿನೇ ಈ ವಿಷಯನ ಮುಚ್ಚಿಡೋದಕ್ಕೆ ಈ ರೀತಿಯಾಗಿ ಮಾಡಿರಬಹುದು ಇಲ್ಲ ಅಂತ ಹೇಳಿದ್ರೆ ಟಿ ವಿನ ಯಾರೂ ನೋಡೋದಿಲ್ಲ ಇಬ್ಬರು ಕೂಡ ಹೆಲ್ಮೆಟ್ ಆಗಿ ಹೊರಗಡೆ ಬಂದಿದ್ದಾರೆ ಅನ್ನೋದು ಆಲ್ರೆಡಿ ಗೊತ್ತಾಗಿರುತ್ತೆ ಎರಡು ಮೂರು ದಿನದ ಮೊದಲೇ ನಂತರ ಪ್ರಸಾರ ಆದರೆ ಅದನ್ನು ಯಾರೂ ನೋಡಲ್ಲ ಸೊ ಹೀಗಾಗಿನೇ ಅವರನ್ನು ಬಿಗ್ ಬಾಸ್ ಸಟ್ನ ಒಳಗಡೆನೇ ಇಟ್ಕೊಂಡಿರುವಂತಹ ಚಾನ್ಸಸ್ ಇದೆ ಇನ್ನು ಎರಡನೇದು ಇವರನ್ನು ಕನ್ವಿನ್ಸ್ ಮಾಡಿ ಮತ್ತೆ ವಾಪಸ್ ಕರೆಸುವಂತಹ ಚಾನ್ಸಸ್ ಕೂಡ ಇದೆ ಕನ್ವಿನ್ಸ್ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇಬ್ಬರು ಕೂಡ ಕ್ಷಮೆ ಕೇಳಬೇಕು ಹಾಗೆಯೇ ಇಬ್ಬರು ಕ್ಷಮೆ ಕೇಳಿದ ನಂತರ ಮನೆಯವರು ಡಿಸೈಡ್ ಮಾಡಬಹುದು ಅಥವಾ ಜನತೆ ಡಿಸೈಡ್ ಮಾಡುವಂತಹ ಅವಕಾಶ ಕೂಡ ಕೊಟ್ಟರು ಕೊಡಬಹುದೇನೋ ಶನಿವಾರದ ಎಪಿಸೋಡ್ ತನಕ ಇದನ್ನು ಡ್ರ್ಯಾಗ್ ಮಾಡ್ತಾರೆ ಹೇಗೂ ಇವತ್ತು ಶುಕ್ರವಾರ ಇವತ್ತಿನ ಆ ಎಪಿಸೋಡನ್ನು ಪ್ರಸಾರ ಮಾಡಿದ್ರು ಕೂಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಟ್ಟಿರೋದು ಅಷ್ಟೇನೆ ಕಾಣಿಸ್ತಾರೆ ನಾಳೆ ಸೊ ಅದನ್ನು ಹಾಗೆಯೇ ಸಸ್ಪೆನ್ಸ್ ಆಗಿ ಇಟ್ಟು ಕಿಚ್ಚ ಸುದೀಪ್ ಅವರು ಬಂದು ಈ ಒಂದು ವಿಷಯಕ್ಕೆ ಒಂದು ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ ಬಿಗ್ ಬಾಸ್ ತಂಡಕ್ಕೆ ಟಿ ಪಿ ಬೇಕು ಸೊ ಹೀಗಾಗಿನೇ ಈ ವಿಷಯವನ್ನು ಮೂರು ದಿನದಿಂದ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗುವಂತಹ ವಿಷಯ ಇದು ಬಟ್ ಸಿಕ್ಕಾಪಟ್ಟೆ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಟಿ ಆರ್ ಪಿ ಬರ್ತಾ ಇದೆ ಹೇಗೂ ತುಂಬಾ ಒಳ್ಳೆಯದು ಸೊ ಹೀಗಾಗಿನೇ ಎರಡು ದಿನದಿಂದ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಡ್ರ್ಯಾಗ್ ಮಾಡ್ತಾರೆ ಈ ವಿಷಯ ನಾಳೆ ತನಕನೂ ಹೋಗುತ್ತೆ ಸೊ ಬಿಗ್ ಬಾಸ್ ಮನೆಯಿಂದ ಇವರಿಬ್ಬರು ಹೊರಗಡೆ ಬರ್ತಾರಾ ಇಲ್ವಾ ಬಿಗ್ ಬಾಸ್ ಸೆಟ್ ಇಂದ ಹೊರಗಡೆ ಬರ್ತಾರಾ ಇಲ್ವಾ ಅದೆಲ್ಲ ಕೂಡ ನಿಮಗೆ ಕನ್ಫರ್ಮ್ ಆಗೋದು ನಾಳೆನೇ ಇವತ್ತರ ಎಪಿಸೋಡಲ್ಲಿ ಅವರು ಆ ಮೇನ್ ಡೋರಿಂದ ಹೊರಗಡೆ ಹೋಗ್ತಾರೆ ಅಷ್ಟನ್ನು ನೀವು ನೋಡಬಹುದು ಇನ್ನು ಬಿಗ್ ಬಾಸ್ ಮನೆಗೆ ಇವರಿಬ್ಬರು ವಾಪಸ್ ಬರುವಂತಹ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಆಗಿರೋದು ಈ ಹಿಂದೆ ೂ ಕೂಡ ಇಲ್ಲ ಬಟ್ ಇಲ್ಲಿ ಇನ್ನೊಂದು ಸಿಚುವೇಶನ್ ಕೂಡ ಇದೆ ಅಥವಾ ಒಂದು ಚಾನ್ಸಸ್ ಅಂತ ನಾವು ಹೇಳಬಹುದು ಅದೇನು ಅಂತ ಹೇಳಿದ್ರೆ ರಂಜಿತ್ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅನ್ನುವಂತಹ ಕಾರಣದಿಂದ ಇವರನ್ನು ಅಲ್ಲಿಂದ ಹೊರಗಡೆ ಕಳುಹಿಸಲಾಗ್ತಾ ಇದೆ ಸೊ ಇದಕ್ಕೂ ಮೊದಲು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿತ್ತು ಬಿಗ್ ಬಾಸ್ನಲ್ಲಿ ಅದರಲ್ಲೇನಪ್ಪ ಅಂತ ಹೇಳಿದ್ರೆ ಕ್ಲಿಯರಾಗಿನೇ ಹೊಡೆದಾಟ ಆಗಿತ್ತು ಸೊ ಹೊಡೆದಿರುವಂತಹ ಸೀನ್ಗಳನ್ನೇ ಜಾಸ್ತಿ ನಾವು ನೋಡಿದ್ದೀವಿ ಅಂತಹ ಸಿಚುವೇಷನಲ್ಲಿ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದರು ಬಟ್ ಇಲ್ಲಿ ರಂಜಿತ್ ಅವರು ಪುಷ್ ಮಾಡ್ತಾ ಇದ್ದಾರೆ ಸೊ ಟಾಸ್ಕ್ ಸಮಯದಲ್ಲಿ ಸಿಕ್ಕಾಪಟ್ಟೆ ಪುಷ್ ಆಗಿರೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸೊ ಆ ರೀತಿಯಾಗಿ ಅದನ್ನು ಪರಿಗಣಿಸಿ ಇವರಿಗೆ ವಾಪಸ್ ಬರುವಂತಹ ಅವಕಾಶ ಕೊಟ್ಟರು ಕೊಡಬಹುದು ಚಾನ್ಸಸ್ ಕಮ್ಮಿ ಇದೆ ಬಟ್ ಆ ರೀತಿಯಾಗಿಯೂ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಇನ್ನೊಂದೆಡೆ ಲಾಯರ್ ಜಗದೀಶ್ ಅವರು ಇವರಿಂದ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿಲ್ಲ ಒಂದು ಬಾರಿ ಮಾತ್ರ ಮಂಜ ಅಂದರೆ ಉಗ್ರ ಮಂಜು ಅವರನ್ನು ಪುಷ್ ಮಾಡಿದ್ರು ಅದನ್ನು ಬಿಟ್ಟರೆ ಬೇರೆಲ್ಲೂ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಿಲ್ಲ ಕಂಟ್ರೋಲಲ್ಲಿ ಇದ್ದಾರೆ ಬಟ್ ಅವರ ಮಾತು ಸ್ವಲ್ಪ ಮಿತಿ ಮೀರ್ತು ನಿನ್ನೆ ಎಪಿಸೋಡಲ್ಲಿ ಸೊ ಹೀಗಾಗಿನೇ ಅದು ಅವರಿಗೆ ಇವಾಗ ಈ ರೀತಿಯಾಗಿ ಒಂದು ಸಮಸ್ಯೆಯನ್ನು ತಂದಿಟ್ಟಿರೋದು ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಲೇ ಬಾರಲ್ಲೇ ಹೋಗೋ ಬಾರೋ ಅನ್ನುವಂತಹ ಮಾತೆಲ್ಲ ಕಾಮನ್ ಆಗಿಬಿಟ್ಟಿದೆ ಬಟ್ ಅವರು ಹಂಸ ಅವರಿಗೆ ಬಳಸಿದಂತಹ ಒಂದು ಪರ್ಟಿಕ್ಯುಲರ್ ಪದ ಏನಿದೆ ಸೊ ಅದು ತುಂಬಾ ಹೈಲೈಟ್ ಆಯಿತು ಸೊ ಅದೇ ರೀಸನ್ನಿಂದಾಗಿ ಇಲ್ಲಿ ಜಗದೀಶ್ ಅವರಿಗೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಹಾಗಂತ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಕೆಲವೊಂದಿಷ್ಟು ಮಕ್ಕಳೇನೋ ಕೆಟ್ಟ ಪದವನ್ನು ಬಳಸಿಲ್ವಾ ಖಂಡಿತವಾಗ್ಲೂ ಬಳಕೆ ಮಾಡಿದ್ದಾರೆ ಸೊ ಹೀಗಾಗಿ ಇಲ್ಲಿ ಇನ್ನೊಂದು ಚಾನ್ಸಸ್ ಕೂಡ ಇದೆ ಜಗದೀಶ್ ಅವರಿಗೆ ವಾಪಸ್ ಬರೋದಕ್ಕೆ ಸೊ ಇವರು ಹಂಸ ಅವರಿಗೆ ಹೇಳಿರುವಂತಹ ಮಾತಿಗೆ ಅವ್ರ ಹತ್ರ ಕ್ಷಮೆ ಕೇಳಿ ಅವರು ಅದನ್ನು ಒಪ್ಕೊಂಡ್ರೆ ನಂತರ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದ ಹೆಣ್ಣು ಮಕ್ಕಳಿಂದ ಕೂಡ ಕ್ಷಮೆಯನ್ನು ಕೇಳಿಸುವಂತಹ ಸಾಧ್ಯತೆ ಇದೆ ಅಥವಾ ಕೇವಲ ಲಾಯರ್ ಜಗದೀಶ್ ಅವರನ್ನು ಮಾತ್ರ ಹೈಲೈಟ್ ಮಾಡಿ ಅವರಿಂದ ಮಾತ್ರ ಕ್ಷಮೆ ಕೇಳಿಸಿ ಅವರಿಗೆ ಮತ್ತೆ ಬಿಗ್ ಬಾಸ್ ಒಳಗಡೆ ಕರೆದುಕೊಂಡು ಬರುವಂತಹ ಸಾಧ್ಯತೆ ಕೂಡ ಇದೆ ಸೊ ನನ್ನ ಪ್ರಕಾರ ನೋಡೋದಾದರೆ ಇಲ್ಲಿ ಲಾಯರ್ ಜಗದೀಶ್ ಅವರು ಕೂಡ ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ದಾರೆ ಹಾಗೆಯೇ ಉಳಿದಿರುವಂತಹ ಫೀಮೇಲ್ ಸ್ಪರ್ಧಿಗಳು ಹೆಣ್ಣು ಮಕ್ಕಳು ಕೂಡ ತುಂಬಾ ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ದಾರೆ ಸೊ ಹೀಗಾಗಿ ಲಾಯರ್ ಜಗದೀಶ್ ಅವರಿಂದ ಕೂಡ ಕ್ಷಮೆನ ಕೇಳಿಸಿ ಹಾಗೆಯೇ ಉಳಿದಿರುವಂತಹ ಸ್ಪರ್ಧಿಗಳಿಂದ ಕೂಡ ಕ್ಷಮೆನ ಕೇಳಿಸಿ ಇರುವಂತಹ ವಿಷಯವನ್ನು ಸಾಲ್ವ್ ಮಾಡಿ ನಂತರ ಅವರಿಬ್ಬರನ್ನು ಬಿಗ್ ಬಾಸ್ ಮನೆಗೆ ವಾಪಸ್ ಕರ್ಕೊಂಡು ಬಂದು ಕಂಟಿನ್ಯೂ ಮಾಡೋದಾದರೆ ಕಂಟಿನ್ಯೂ ಮಾಡಬಹುದು ಹಾಗೆ ಮಾಡಿದರೆ ಬೆಟರ್ ಆಗಿರುತ್ತೆ ಇಲ್ಲ ಕೇವಲ ಲಾಯರ್ ಜಗದೀಶ್ ಅವರಿಂದ ಮಾತ್ರ ಕ್ಷಮೆ ಕೇಳಿಸಿ ಅವರನ್ನು ವಾಪಸ್ ಕರ್ಕೊಂಡು ಬಂದರೆ ನಿಜಕ್ಕೂ ಸರಿಯಲ್ಲ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಬಿಗ್ ಬಾಸ್ನಲ್ಲಿ ಈ ರೀತಿಯಾಗಿ ನಾನು ಅಬ್ಸರ್ವ್ ಮಾಡಿದಂತೆ ಎರಡು ಘಟನೆಗಳಾಗಿದ್ದಾವೆ ಬ್ಯಾಡ್ ಸೈನನ್ನು ತೋರಿಸಿರೋದಕ್ಕೆ ಬಟ್ ಅವರಿಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಮೊದಲನೇದು ಸೀಸನ್ ನನಗೆ ನೆನಪಿರೋ ಚಂದನ್ ಶೆಟ್ಟಿ ಅವರು ಯಾವುದೋ ಒಂದು ವಿಷಯಕ್ಕೆ ಸ್ವಲ್ಪ ಟ್ರಿಗರ್ ಆಗಿದ್ರು ಅವರ ಕೆಟ್ಟದಾಗಿ ಒಂದು ವಿಷಯಕ್ಕೆ ಅವರು ಅದೇ ರೀತಿಯಾಗಿ ಅಂದ್ಕೊಂಡು ಕೃಷಿ ತಾಪಾಂಡ ಅವರಿಗೆ ಒಂದು ಕೆಟ್ಟ ಸೈನ್ ಅನ್ನ ತೋರಿಸಿದ್ರು ಅದಾದ ನಂತರ ಅವರಿಗೆ ಅದು ರಿಯಲೈಸ್ ಆಯ್ತು ತಾನು ತಪ್ಪು ಮಾಡಿದೀನಿ ಅಂತ ಹೇಳಿ ಸೊ ಇಮಿಡಿಯೇಟ್ ಆಗಿ ಅವರು ಬಂದು ಸಾರಿನ ಕೂಡ ಕೇಳಿದ್ರು ಸೊ ಹೀಗಾಗಿ ಆ ಒಂದು ವಿಷಯದ ಬಗ್ಗೆ ಅಷ್ಟೊಂದು ಹೈಲೈಟ್ ಆಗಿಲ್ಲ ಅವರ ತಪ್ಪನ್ನು ಅವರು ಇಮಿಡಿಯೇಟ್ ಆಗಿನ ಅರ್ಥ ಮಾಡ್ಕೊಂಡಿದ್ರು ಇನ್ನು ಸೆಕೆಂಡ್ ಸಿಚುವೇಶನ್ ಇಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು ಅವರು ಕೂಡ ಅಷ್ಟೇ ಪ್ರಿಯಾಂಕಾ ತಿಮ್ಮೇಶ್ ಅವರಿಗೆ ಬ್ಯಾಡ್ ಸೈನ್ ಅನ್ನ ತೋರಿಸಿದ್ರು ಬಟ್ ಅದಾದ ನಂತರ ಅವರು ಕ್ಷಮೆನ ಕೂಡ ಕೇಳಿಲ್ಲ ಬಟ್ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಬಂದು ಈ ಒಂದು ವಿಷಯವಾಗಿ ಕ್ಷಮೆನ ಕೇಳಿಸಿ ವಿಷಯವನ್ನು ಅಲ್ಲಿಗೆ ತಿಳಿಗೊಳಿಸಿದ್ರು ಸೊ ಈ ರೀತಿಯಾಗಿ ಆಗಿತ್ತು ಅದೇ ರೀತಿಯಾಗಿ ಇವಾಗ ಲಾಯರ್ ಜಗದೀಶ್ ಅವರ ವಿಷಯದಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಬಂದು ಈ ಒಂದು ವಿಷಯವನ್ನ ಅಲ್ಲಿಗೆನೆ ತಿಳಿಗೊಳಿಸಿ ಇವರಿಗೆ ಇನ್ನೊಂದು ಅವಕಾಶ ಕೊಡುವಂತಹ ಸಾಧ್ಯತೆ ಇದೆ ಬಟ್ ಇದನ್ನ ಲಾಯರ್ ಜಗದೀಶ್ ಅವರು ಒಪ್ಕೊಳ್ತಾರ ಇದು ಪ್ರಶ್ನೆ ಸೊ ಲಾಯರ್ ಜಗದೀಶ್ ಅವರೇನಾದ್ರೂ ಒಪ್ಕೊಂಡು ಅವರೇನಾದರೂ ಕ್ಷಮೆ ಕೇಳಿ ಮತ್ತೆ ಬಿಗ್ ಬಾಸ್ಗೆ ವಾಪಸ್ ಬರ್ತಾರೆ ಅಂತ ಹೇಳಿದ್ರೆ ಅವರನ್ನ ಇಷ್ಟಪಡ್ತಾ ಇರೋವ್ರಿಗಂತೂ ಸಖತ್ ಖುಷಿ ಆಗುತ್ತೆ ಹಾಗೆ ರಂಜಿತ್ ಅವರಿಗೂ ಕೂಡ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ತುಂಬಾ ಜನ ಹೇಳ್ತಾ ಇದ್ದಾರೆ ಹೀಗಾಗಿ ಅವರಿಗೂ ಕೂಡ ಒಂದು ಅವಕಾಶವನ್ನ ನೀಡಿದ್ರು ನೀಡಬಹುದು ಬಟ್ ಅವಕಾಶ ಸಿಕ್ಕಿದ್ರೆ ಇಬ್ಬರಿಗೂ ಕೂಡ ಸಿಗುತ್ತೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಬ್ರು ಕೂಡ ಎಲಿಮಿನೇಟ್ ಆಗಿ ಹೊರಗಡೆ ಹೋಗ್ತಾರೆ ಅದಂತೂ ಕನ್ಫರ್ಮ್ ಇವಾಗ ನೀವು ಹೇಳಿ ಇವರಿಬ್ಬರಲ್ಲಿ ಇಬ್ಬರು ಕೂಡ ವಾಪಸ್ ಬಂದ್ರೆ ಚೆನ್ನಾಗಿರತ್ತಾ ಅಥವಾ ಒಬ್ಬರು ಮಾತ್ರ ವಾಪಸ್ ಬರಬೇಕಾ ಒಬ್ಬರು ಬರಬೇಕು ಅನ್ನೋದಾದ್ರೆ ಅದು ಯಾರು ಹಾಗೇನೆ ಯಾರು ಬರಬೇಕು ಯಾರು ಬರಬಾರ್ದು ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಇವರಿಬ್ರು ವಾಪಸ್ ಬರೋದಕ್ಕೆ ಕಿಚ್ಚ ಸುದೀಪ್ ಅವರ ಎಪಿಸೋಡ್ ಏನಿದೆ ಸೊ ಅದು ಸಾಕ್ಷಿ ಆಗುವಂತಹ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿದ್ರೆ ಇವರು ಮತ್ತೆ ವಾಪಸ್ ಅಂತೂ ಬರೋದಿಲ್ಲ ಇನ್ನು ಅಟ್ ಪ್ರೆಸೆಂಟಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವರಿಬ್ರು ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲ ಬಟ್ ಬಿಗ್ ಬಾಸ್ನ ಸೆಟ್ನ ಒಳಗಡೆ ಇದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಸೊ ಸೆಟ್ಟಿಂದ ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾರ ಅಥವಾ ಸ್ಟೇಜ್ ಮೇಲೆ ಕೂಡ ಕರೆಸದೆ ಡೈರೆಕ್ಟ್ ಆಗಿ ಮನೆಗೆ ಕಳಿಸ್ತಾರ ಅಥವಾ ಸ್ಟೇಜ್ ಮೇಲೆ ಕರೆಸಿ ಸಾರಿ ಕೇಳಿಸಿ ನಂತರ ಬಿಗ್ ಬಾಸ್ ಮನೆ ಒಳಗಡೆ ರೀ ಎಂಟ್ರಿ ಕೊಡಿಸ್ತಾರ ಸೊ ಇದೆಲ್ಲದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಅತಿ ಶೀಘ್ರದಲ್ಲಿ ಅಂದರೆ ನಾಳೆನೇ ಸಿಗುತ್ತೆ ಸೊ ಆ ಶೂಟಿಂಗ್ ಏನಿದೆ ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಹೊತ್ತಿಗೆಲ್ಲ ಕಂಪ್ಲೀಟ್ ಆಗುತ್ತೆ ಸೊ ಅದಾದ ನಂತರ ನಾನು ನಿಮಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ವೇಟ್ ಮಾಡಿ ಆಯ್ತಾ ನೋಡೋಣ ಏನಾಗುತ್ತೆ ಇವರಿಬ್ರು ವಾಪಸ್ ಬರ್ತಾರಾ ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಬಿಡ್ತಾರ ಅಂತ ಹೇಳಿ ಅದೇನೇ ಅಪ್ಡೇಟ್ ಸಿಕ್ಕಿದ್ರು ಕೂಡ ನಾನು ನಿಮಗೆ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ ಸೊ ಹೀಗಾಗಿ ಈ ಒಂದು ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಟೆಲಿಗ್ರಾಮಲ್ಲೂ ಕೂಡ ಜಾಯ್ನ್ ಆಗಿರಿ ಆದಷ್ಟು ಬೇಗ ಮತ್ತೆ ಸಿಗೋಣ ಸೊ ನಿಮ್ಮ ಫೇವ್ರೇಟ್ ಯಾರು ಇವರಿಬ್ಬರಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್